ಕೆಳಗೆ ಇನ್ನೊಂದು ಬರಿತಿದ್ವಿ ಬಟ್ ನಿಮಗಿದು ಆಪ್ಷನೇ ಇಲ್ಲ ನಿಮ್ಮದು ಏನು ರೈಟು ಏನು ಒಂದು ಫಸ್ಟಿಗೆ ಯಾವುದು ಹಾಕಿರ್ತಾರಲ್ಲ ಅದೇ ರೈಟ್ಗಳು ಎಲ್ಲ ನಮಸ್ಕಾರ ನೀವು ನೋಡ್ತಿದ್ರಲ್ಲ ಕ್ರಿಯೇಟಿವ್ ಕಲಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಗೊತ್ತಾಗ್ರು ನಮ್ಮ ಹುಡುಗರು ಎಸ್ ಎಲ್ ಸಿ ಹುಡುಗರು ಅವರಿಗೆ ಫುಲ್ಲು ಕನ್ಫ್ಯೂಷನ್ ಇರುತ್ತೆ ಯಾಕಂದರೆ ದರ ವರ್ಷ ಎಲ್ಲ ನಾವು ನೀವೆಲ್ಲ ಬರೆದಿರೋ ಹಾಗೆ ಅವರು ನಾವು ಯಾವ ಥರ ಬರ್ದೇವು ಅಂದರೆ ಪೆನ್ನಲ್ಲೇ ಪೆನ್ಲೇ ಅವರು ಪೆನ್ನೇ ಬರೀತಾರೆ ಹಂಗೇನಿಲ್ಲ ನಾವು ಏನೋ ಪೇಪರಲ್ಲಿ ಬರಿತಿದ್ವಿ ಐದು ಮಾರ್ಕ್ಸಿನ್ ಕ್ವೆಶ್ನು ಹತ್ತು ಮಾರ್ಕ್ಷನ್ ಕ್ವಶನ್ ಅಂತ ಹೇಳಿ ಈ ಥರ ನಾವು ಬರಿತೀವಿ ಬಟ್ ಇವಾಗಿನ ಸ್ಟೂಡೆಂಟ್ಸ್ಗೆ ಅಂದರೆ ಈಗ ಬರಿತಾ ಇರೋ ಸ್ಟೂಡೆಂಟ್ಸ್ಗಳಿಗೆ ಫುಲ್ಲು ಹೆವಿ ಅಂದರೆ ಫುಲ್ಲು ಚಾನ್ಸ್ ಒಂಥರ ಲಕ್ಕು ಒಂದೊಂದು ಥರ ಅನ್ಲಕ್ಕು ಯಾಕಂದರೆ ಚಾನ್ಸ್ ಅಂದರೆ ಓ ಎಮ್ ಆರ್ ಸೀಟು ಪಟ ಐದು ನಿಮಿಷ ಹಾಕಿ ಅದಕ್ಕೆ ಬಂದ್ಬಿಡೋದು ಇದು ಒಂದು ಚಾನ್ಸು ಮತ್ತು ಅನ್ಲಕ್ ಏನಪ್ಪ ಅಂದರೆ ಒಂದ್ಸಲ ಸಲ ತಪ್ಪಾಯ್ತಂದ್ರೆ ನೋವು ಒನ್ ಮಾರ್ಕ್ಸು ಕೊಡೋಲ್ಲ ಜಾಸ್ತಿ ಇದು ಒಂದು ಬ್ಯಾಡ್ ಲಕ್ ಅವರಿಗೆ ಸೊ ಯಾವ್ಯಾವ ಥರ ಓ ಎಮ್ ಆರ್ ಶೀಟನ್ನು ಹಾಕಬೇಕು ಯಾವ್ಯಾವ ಥರ ಕೊಡ್ತಾರೆ ಇದ್ರೊಳಗೆ ಹೊಸ ನ್ಯೂಸ್ ಏನು ಗೊತ್ತಾ ಆ ಕಲರ್ ವೈಸ್ ಓ ಎಮ್ ಆರ್ ಶೀಟ್ ಇರುತ್ತಂತೆ ಗುರು ಯಾವ್ಯಾವ ಕಲರ್ ಯಾವ ಸಬ್ಜೆಕ್ಟ್ ಇರೋಂತೇಳಿ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ನಮಗೆ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ ಮರಿಬಿಡಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟ್ ಯಾವ ಥರ ಕಲರ್ ಗುರು ಇದು ಏನು ವರೈಟಿ ವರೈಟಿ ಕಲರ್ ಏನು ಪೇಪರ್ಗಳು ವರೈಟಿ ವರೈಟಿ ಕಲರ್ಗಳು ಇರುತ್ತಾ ಹ್ಞೂ ಗುರು ಎಸ್ ಎಲ್ ಸಿ ಪೇಪರ್ಗೆ ಅಂದರೆ ಒಂದು ಮೂರು ಸಬ್ಜೆಕ್ಟ್ಗೆ ಒಂದೊಂದು ಥರ ಕಲರ್ ಇರುತ್ತೆ ಯಾವ್ಯಾವ ಥರ ಅಪ್ಪ ಅಂದರೆ ಪಿಂಕು ಆರೆಂಜು ಗ್ರೀನು ಇವು ಮೂರು ಕಲರ್ ಇರುತ್ತೆ ಗ್ರೀನ್ ಯಾರಿಗೆ ಪಿಂಕ್ ಯಾರಿಗೆ ಆರೆಂಜ್ ಯಾರಿಗೆ ಪಿಂಕ್ ಏನಪ್ಪ ಅಂದರೆ ಮ್ಯಾಥ್ಸ್ಗೆ ಮ್ಯಾಥ್ಸ್ ಸಬ್ಜೆಕ್ಟ್ಗೆ ಪಿಂಕು ಸೈನ್ಸ್ ಸಬ್ಜೆಕ್ಟಿಗೆ ಆರೆಂಜು ಸೋಷಿಯಲ್ ಸ್ಟಡೀಸಿಗೆ ಗ್ರೀನು ಇವು ಮೂರು ಸಬ್ಜೆಕ್ಟ್ಗೆ ಮೂರು ಕಲರು ಮತ್ತು ಇನ್ನೂ ಮೂರು ಸಬ್ಜೆಕ್ಟ್ಗೆ ಅವರು ಅವನು ಬೇರೆ ಬೇರೆ ಕಲರ್ ಅವಕ್ಕೆ ಯಾವ ಬೇರೆ ಕಲರ್ ಇಲ್ಲಾಗೋ ಅವು ಸಬ್ಜೆಕ್ಟ್ ಫಸ್ಟ್ ಲ್ಯಾಂಗ್ವೇಜ್ಗೆ ಪಿಂಕು ಸೆಕೆಂಡ್ ಲ್ಯಾಂಗ್ವೇಜ್ಗೆ ಆರೆಂಜು ಥರ್ಡ್ ಲ್ಯಾಂಗ್ವೇಜ್ಗೆ ಗ್ರೀನು ಇವು ಅಂತೇಳಿ ಮೂರು ಥರ ಕಲರ್ನ ಫಿಕ್ಸ್ ಮಾಡಿದ್ದಾರೆ ಗುರು ಇದು ನಾವು ಮಾಡಿದ್ರೆ ನಾನು ಇಲ್ಲ ಯಾವುದೇ ಅಂದರೆ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ದವರು ಈ ಥರ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಗುರು ಅದನ್ನೇ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸೊ ಇನ್ನೊಂದೇನು ಹೇಳಿದ್ದಾರೆ ಗೊತ್ತಾ ಈಗ ಒಂದು ವಾರ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಒಂದು ವಾರ ಮುಂಚೆಯೇ ಅವರಿಗೆ ಮಾಡಲ್ ಕ್ವಶನ್ ಪೇಪರ್ ಕೊಡ್ತಾರೆ ಅಂತೇಳಿ ಯಾವ ಥರ ಎಮ್ ಸಿ ಕ್ಯೂನ ಹಾಕಬೇಕು ಅಂತೇಳಿ ಏನೇನೋ ಒಂದು ಮಾಡಲ್ ಕ್ವಶನ್ ಪೇಪರ್ ಕೊಡ್ತಾರೆ ಅದನ್ನು ಪಕ್ಕ ರೆಫರ್ ಮಾಡಿ ಗುರು ಯಾಕಂದರೆ ಅದರಲ್ಲೇ ಬರೋದೇ ಜಾಸ್ತಿ ಮಾರ್ಕ್ಸು ನನಗೆ ಫಿಕ್ಸ್ ಗೊತ್ತು ಗುರು ಯಾಕಂದರೆ ಅದರಲ್ಲೇ ಬರೋದು ಅದು ಬಿಟ್ಟು ಬೇರೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಬೇರೆ ಬರ್ಬೋದು ಬಟ್ ಅದ್ರೊಳಗಿಂದೆ ಜಾಸ್ತಿ ಕೇಳ್ತಾರೆ ಅಂತೇಳಿ ನನ್ನ ಒಪಿನಿಯನ್ ಸೊ ಅದನ್ನು ಸ್ವಲ್ಪ ಜಾಸ್ತಿ ಪ್ರಿಫರ್ ಮಾಡಿ ಹೋಗಿತ್ತು ಎಕ್ಸಾಮ್ ಹೋಗಿತ್ತ ಮುಂಚೆ ಒಂದೆರಡು ದಿವಸ ಅದನ್ನೇ ಸ್ವಲ್ಪ ಜಾಸ್ತಿ ಅಂತೇಳಿ ಎಮ್ ಸಿ ಕ್ಯೂ ಪೇಪರ್ ಅಂದರೆ ಯಾವ ಥರ ಗುರು ಯಾವ ಥರ ಇರುತ್ತೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನು ಒಂದು ಕ್ವಶನ್ಗೆ ನಾಲ್ಕು ಆಪ್ಷನ್ ಇರುತ್ತೆ ಒಂದು ಕರೆಕ್ಟ್ ಹಾಕ್ಬೇಕು ಅದನ್ನ ಬಿಟ್ಟು ಒಂದು ಫಸ್ಟಿಗೆ ಅಂದರೆ ಓ ಎಮ್ ಆರ್ ಸಿ ಟಲ್ಲಿ ಫಸ್ಟಿಗೆ ಒಂದು ರೈಟ್ ಹಾಕ್ಸಿ ಅಂದರೆ ಇದು ತಪ್ಪು ನಾನು ಸೆಕೆಂಡ್ ಒಂದು ಹಾಕ್ತೀನಿ ಅಂದರೆ ನಡೆಯುತ್ತಾ ಅದ್ರಲ್ಲಿ ನಡೆಯೋದಾಗ್ರು ಅದಕ್ಕೆ ಆಪ್ಷನ್ ಇಲ್ಲ ಅನ್ನೋದು ಲಕ್ಕಿ ನಾವು ಇನ್ನಿವೆಲ್ಲ ಅನ್ಲಕ್ಕಿ ಗೊತ್ತು ನಾವೇ ಲಕ್ಕಿ ಯಾಕಂದರೆ ಒಂದು ಬಿಟ್ಟ ಕಾಟಕೇಶನ್ ಕ ಆಟ ಕಿಶನ್ ಬರಿತಿದ್ವಿ ಬಟ್ ಇದು ಆಪ್ಷನ್ ಇಲ್ಲ ನಿಮ್ದು ಏನು ರೈಟೋ ಏನು ಒಂದು ಫಸ್ಟಿಗೆ ಯಾವ್ದು ಹಾಕಿರ್ತಾರಲ್ಲ ಅದೇ ರೈಟ್ ಗುರು ನೆಕ್ಸ್ಟ್ ನಾನು ಹಾಕ್ತೀನಿ ಅಂತೇಳಿ ಆಗಲ್ಲ ಸೊ ಇದೊಂದು ಪಾಯಿಂಟ್ ಸೊ ನೀನು ಏನು ಮಾಡಲ್ ಕ್ವೆಶನ್ ಪೇಪರ್ ಏನೂ ಅಂದೆ ಮತ್ತು ಎಲ್ಲಿ ಬಿಡ್ತಾರೆ ಅವೆಲ್ಲ ಅವು ಯಾಕೋ ಪ್ರೌಢ ಶಿಕ್ಷಣ ಮಂಡಳಿ ಅಂತೇಳಿ ಒಂದು ವೆಬ್ಸೈಟ್ ಇರುತ್ತೆ ಅದ್ರಲ್ಲಿ ಹೋಗಿ ಟೈಪ್ ಮಾಡಿದ್ರೆ ಅಲ್ಲಿ ಮಾಡಲ್ ಕ್ವೆಶನ್ ಪೇಪರ್ ನಿಮಗೆ ಸಿಗುತ್ತೆ ಅಲ್ಲಿ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬಹುದು ಹೆಂಗೆ ಬೇಕಂಗೆ ಪ್ರಿಪೇರ್ ಆಗ್ಬೋದು ನಿಮ್ಮ ಎಕ್ಸಾಮ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದೆ ಗುರು ಯಾವ ಥರ ಎಕ್ಸಾಮ್ ಬರುತ್ತೆ ಯಾವ್ಯಾವ ಥರ ಮಾರ್ಕ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಎಷ್ಟು ತಾಸು ಎಕ್ಸಾಮ್ ಬರಿಬೇಕಂತೇಳಿ ಆ ವಿಡಿಯೋ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ಹೋಗಿ ನೀವು ನೋಡ್ಕೊಳ್ಳಿ ಇಷ್ಟೆಲ್ಲ ಹೇಳಿದೆ ಗುರು ಯಾವಾಗ ಇದೆ ಎಸ್ ಎಲ್ ಸಿ ಎಕ್ಸಾಮ್ ಯಾವಾಗಿದೆ ಅಂದರೆ ನೈನ್ಟೀನ್ ಜುಲೈ ನೈನ್ಟೀನ್ ಜುಲೈ ಒಂದು ಅಲ್ಲಿ ಮೂರು ಸಬ್ಜೆಕ್ಟ್ ಸೇರಿ ಒಂದು ಕ್ವಶನ್ ಪೇಪರ್ ತೆಗಿದ್ದಾರೆ ಅಲ್ಲೊಂದು ಆಮೇಲೆ ಇನ್ನೊಂದು ಅಂದರೆ ಟ್ವೆಂಟಿ ಟೂಗೆ ಅವಾಗ ಅಂದರೆ ಲ್ಯಾಂಗ್ವೇಜ್ ಎಕ್ಸಾಮ್ಗಳು ಅಂದರೆ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳು ಅವಾಗ ಒಂದು ಎಕ್ಸಾಮ್ ಇಡ್ತಾರೆ ಇವೆರಡು ದಿನದಲ್ಲಿ ಆರು ಸಬ್ಜೆಕ್ಟ್ ಕ್ಲಿಯರ್ ಮಾಡಬೇಕು ಅಂದರೆ ಜಾಸ್ತಿ ಟೈಮ್ ಕೊಟ್ಟಿಲ್ಲ ಗುರು ನಿಮಗೆ ಕೊಟ್ಟಿರೋದೆ ಟೈಮ್ ಕಮ್ಮಿ ಇವಾಗ ಎಕ್ಸಾಮ್ಗೆ ಸೊ ಬೇಗ ಬೇಗ ಇವಾಗಿಂದ ಪ್ರಿಪೇರ್ ಮಾಡ್ಕೊ ಸ್ಟಾರ್ಟ್ ಮಾಡಿ ಇವಾಗೇನು ಒಂದು ವಾರ ಉಳಿದಿಲ್ಲ ಅವಾಗೆ ಪ್ರಿಪೇರ್ ಮಾಡ್ಕೊಂಡೆಲ್ಲ ಬಂದಿರಬೇಕು ಬಟ್ ಇವಾಗ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಓದ್ಕೊಳ್ಳಂಥೇಳಿ ಹೇಳ್ತೀನಿ ಓ ಎಮ್ ಆರ್ ಶೀಟ್ ಆಗ್ರು ಓ ಎಮ್ ಆರ್ ಶೀಟ್ ಯಾವ ಥರ ಇರುತ್ತೆ ಓ ಎಮ್ ಆರ್ ಶೀಟ್ ಅಂದರೆ ಫಸ್ಟಿಗೆ ಅಲ್ಲೆಲ್ಲ ನಾಲ್ಕು ಬಾಕ್ಸ್ಗಳಂದರೆ ರೌಂಡ್ 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 ನಾಲ್ಕು ಬಾಕ್ಸ್ಗಳಿರುತ್ತೆ ಆಮೇಲೆ ನಾಲ್ಕು ಬಾಕ್ಸಲ್ಲಿ ಒಂದಕ್ಕೆ ಮಾತ್ರ ರೇಟ್ ಹಾಕಬೇಕು ಜಾಸ್ತಿ ಹಾಕೋಕ್ಕೋದ್ರೆ ಅದು ತಪ್ಪು ಅದನ್ನು ಡಿಸ್ಕ್ವಾಲಿಫೈನೇ ಮಾಡಿಬಿಡ್ತಾರೆ ಅದನ್ನು ನಿಮ್ಗೆ ಮಾರ್ಕ್ಸು ಕೌಂಟ್ ಆಗೋಲ್ಲ ಈ ಕಡೆ ನ ಗರ್ಕ ನ ಘಟಕ ಆಗ್ಬಿಡುತ್ತೆ ಸೊ ಯಾವ್ಯಾವ ಥರ ಇರುತ್ತೆ ನಿಮಗೆ ಯಾವ ಥರ ಕನ್ಫರ್ಮ್ ಮಾಡ್ಕೊಬೇಕು ಇದು ನನ್ನದೇ ವೈ ಎಮ್ ಆರ್ ಶೀಟ್ ಅಂಥೇಳಿ ಅಲ್ಲಿ ನಿಮ್ಮ ಫೋಟೋ ಇರುತ್ತೆ ಫೋಟೋ ಹತ್ರ ನಿಮ್ಮ ಪ್ರೊಫೈಲ್ ಡೀಟೇಲ್ ಆಗಿ ಕೊಟ್ಟಿರ್ತಾರೆ ಗುರು ಅಂದರೆ ನಿಮ್ಗೆ ಯಾವ ಸ್ಕೂಲು ಏನೇನೋ ಏನೇನೋ ರಿಜಿಸ್ಟರ್ ನಂಬರ್ ಏನೇನೋ ಕೊಟ್ಟಿರ್ತಾರೆ ಅದು ನಿಮಗೆ ಬಿಟ್ಟರು ನೀವು ನೋಡ್ಕೋಬೇಕು ಆಮೇಲೆ ಅಂದರೆ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ನೀವು ಎರಡು ಸ್ಟ್ಯಾಂಪ್ ಅಂದರೆ ಎರಡು ಫೋಟೋ ತೊಗೊಂಡೋಗ್ಬೇಕು ನಿಮ್ದು ಹೋಗಬೇಕು ಯಾಕಂದರೆ ಒಂದೊಂದು ಸೀಟಿಗೆ ಒಂದೊಂದು ಸಲ ಕ್ವೆಶನ್ ಪೇಪರ್ ಅಲ್ಲಿ ಓ ಎಮ್ ಆರ್ ಸೀಟಲ್ಲಿ ನಿಮ್ಮ ಫೋಟೋ ಬಂದಿರಲಿಕ್ಕೆ ನಿಮ್ಮದು ಫೋಟೋನ ಫೋಟೋನಲ್ಲಿ ಅಂಟಿಸ್ಬೇಕಾಗುತ್ತೆ ಸೊ ನೀವು ಫೋಟೋ ತೊಗೊಂಡು ಹೋಗೋದನ್ನ ಮಿಸ್ ಮಾಡಬೇಡಿ ಪ್ಲೀಸ್ ಗುರು ನಾನು ಸಲ ತಪ್ಪು ಹೇಳ್ತಾರೆ ನಾನು ವೈಟ್ನರ್ ಹಚ್ಬೋದಲ್ಲ ಹೆಂಗೆ ಯಾಕೆ ನೀನೆಲ್ಲ ತಪ್ಪು ಹೇಳ್ತಿದೆಯಲ್ಲ ಇಲ್ಲ ಗುರು ವೈಟ್ನರ್ ಹಚ್ಚಂಗಿಲ್ಲ ಅದೊಂದು ಸ್ಟ್ರಿಕ್ಕಾಗಿ ಫಾಲೋ ಮಾಡಿದ್ದಾರೆ ಅಂದರೆ ಪರ್ಟಿಕ್ಯುಲರಾಗಿ ಒಂದಕ್ಕೆ ಅಷ್ಟೇ ಟಿಕ್ಕಾಗಿ ಮಾಡಬೇಕು ಯಾಕಂದರೆ ಕಂಪ್ಯೂಟರ್ ಸ್ಕ್ಯಾನ್ ಆಗುತ್ತೆ ಸೊ ಅದರ ಸಂಬಂಧ ವೈಟ್ನರ್ ಬಲ್ಸ್ಬಾರ್ದು ಅಂತ ಹೇಳಿದ್ದಾರೆ ಹಿಡ್ಗುಳು ಇದು ಎಸ್ ಎಲ್ ಸಿ ಹುಡುಗರ್ದು ಕಂಪ್ಲೀಟ್ ಆಗಿರುವಂಥ ಸ್ಟೋರಿ ಅಂದರೆ ಯಾವ್ಯಾವ ಥರ ಏನೇನು ತೊಗೊಂಡು ಯಾವ ಯಾವ್ಯಾವ ಥರ ಎಕ್ಸಾಮ್ ಬರಿಬೇಕು ಯಾವ್ಯಾವ ಕಲರ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಎಕ್ಸಾಮ್ ಬರುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಅಂತೇಳಿ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಮುಂದಿನ ನೋಡಿದಲ್ಲಿ ಮತ್ತೆ ಸಿಗೋಣ ಅಂತೇಳಿ ವಿಡಿಯೋಗೆ ಟಾಟಾ ಬೈ ಬಾಯ್ ಜೈ ಹಿಂದ್